ಹಲೋ ಫ್ರೆಂಡ್ಸ್, ಇವತ್ತು ನಾನು ಅಡೆನಿಯಮ್ ಪ್ಲಾಂಟ್ನ ಹೇಗೆ ಬೆಳೆಯೋದು, ಹೇಗೆ ರಿಪಾಟ್ ಮಾಡೋದು, ಯಾವ ಕ್ಲೈಮೇಟಲ್ಲಿ ಅದು ಚೆನ್ನಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಈ ಅಡೆನಿಯಮ್ನ ಡೆಸರ್ಟ್ ರೋಸ್ ಅಂತಲೂ ಕರೀತಾರೆ. ಯಾಕೆ ಡೆಸರ್ಟ್ ರೋಸ್ ಅಂತ ಹೇಳ್ತಾರೆ ಅಂದರೆ, ಡೆಸರ್ಟ್ ಥರ ಇದಕ್ಕೆ ಯಾವಾಗಲೂ ಹಾಟ್ ಕ್ಲೈಮೇಟ್ ಇರಬೇಕು, ಮಳೆ ಯಾವಾಗಲೂ ಒಂದೊಂದು ಸಲ ಬರ್ತಾ ಇರಬೇಕು, ಅಂದರೆ ನೀರು ತುಂಬ ಕಡಿಮೆ ಹಾಕ್ತಾ ಇರಬೇಕು. ಅಂಥ ಕ್ಲೈಮೇಟಲ್ಲಿ ಇದು ತುಂಬ ಚೆನ್ನಾಗಿ ಬರುತ್ತೆ. ನಾವಿರೋ ಪ್ಲೇಸಲ್ಲಿ ಇದು ಅಷ್ಟೊಂದು ಸೂಟಬಲ್ ಪ್ಲಾಂಟ್ ಅಲ್ಲ. ಕೋಲ್ಡ್ ಕ್ಲೈಮೇಟ್ ಇದ್ದರೆ ಹೂ ತುಂಬ ಕಡಿಮೆ ಬಿಡುತ್ತೆ. ಆದರೆ ನನಗೆ ಈ ಪ್ಲಾಂಟ್ ತುಂಬ ಇಷ್ಟ ಅಂತ ನರ್ಸರಿಯಿಂದ ತೊಗೊಂಡು ಬಂದು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೇ ತಿಂಗಳಲ್ಲಿ ನಾನು ನರ್ಸರಿಯಿಂದ ತಂದಿದ್ದು. ಇದು ಸೆಕೆಂಡ್ ಟೈಮ್ ಹೂ ಬಿಡ್ತಾ ಇರೋದು. 7 ಮಂತ್ಸ್ ಆಯಿತು ಇಲ್ಲಿಗೆ. ಎರಡನೇ ಸಲ ಇದು ಹೂ ಬಿಡ್ತಾ ಇರೋದು. ನಮ್ಮ ಸೈಡ್ ಇದು ಎಲ್ಲ ನರ್ಸರಿಗಳಲ್ಲೂ ಸಿಗಲ್ಲ, ಸಿಕ್ಕಿದ್ರೂ ರೇಟ್ ತುಂಬ ಜಾಸ್ತಿ ಇರುತ್ತೆ. ಒಂದು ಪ್ಲಾಂಟ್ಗೆ 350 ರುಪೀಸ್ ಕೊಟ್ಟಿದ್ದೆ ನಾನು. ಈ ಅಡೆನಿಯಮ್ನ ಸೀಡ್ಸಿಂದ ಬೆಳೆಯೋದೇ ಜಾಸ್ತಿ, ಕಟ್ಟಿಂಗಿಂದ ಬೆಳೆದರೆ ಸಕ್ಸಸ್ ಆಗೋದು ತುಂಬ ಕಡಿಮೆ. ಸೀಡ್ಸಿಂದ ಆದರೆ 100% ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾರೆ. ಅಡೆನಿಯಮ್ ಸೀಡ್ಸ್ ಈ ರೀತಿ ಇರುತ್ತೆ ನೋಡೋಕ್ಕೆ. ಈ ಅಡೆನಿಯಮ್ ಗಿಡಗಳನ್ನ ತುಂಬ ಎತ್ತರ ಬೆಳೆಸಲ್ಲ, ಅದರದ್ದು ಸ್ಟೆಮ್ ತುಂಬ ಸಾಫ್ಟ್ ಇರುತ್ತೆ, ಹಾರ್ಡ್ವುಡ್ ಥರ ಅಲ್ಲ, ತುಂಬ ಸಾಫ್ಟಾಗಿ ಅದರೊಳಗೆ ನೀರು ತುಂಬಿಕೊಂಡಂಗಿರುತ್ತೆ. ಇದ್ರ ಸ್ಟೆಮ್ಸ್ ಎತ್ತರ ಬೆಳೀತಾ ಹೋಗುತ್ತೆ, ನಾವು ಅದನ್ನ ಹೈಟ್ ಬೆಳೆಯೋಕ್ಕೆ ಬಿಡಬಾರ್ದು, ಕಟ್ಟಿಂಗ್ ಮಾಡಬೇಕು. ಕಟ್ ಮಾಡಿರೋ ಜಾಗದಲ್ಲಿ ಹೊಸ ಶೂಟ್ಸ್ ಬೆಳೆಯುತ್ತೆ. ಈ ಅಡೆನಿಯಮ್ಮಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದೇ ಈ ಕೋಡೆಕ್ಸ್ ಅಂತ. ಗಿಡಕ್ಕೆ ಏಜ್ ಜಾಸ್ತಿ ಆಗ್ತಾ ಆಗ್ತಾ ಈ ಕೋಡೆಕ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ, ದಪ್ಪ ಆಗ್ತಾ ಹೋಗುತ್ತೆ. ಈ ಕೋಡೆಕ್ಸ್ ದಪ್ಪ ಆದರೆ ಶೂಟ್ಸ್ ಜಾಸ್ತಿ ಬರುತ್ತೆ, ಹೂ ಜಾಸ್ತಿ ಬಿಡುತ್ತೆ. ಹೂವೆಲ್ಲ ಒಂದ್ಸಲ ಅರಳು ಹೋದ್ಮೇಲೆ ಅದರಲ್ಲಿ ಎಕ್ಸ್ಟ್ರಾ ಸ್ಟೆಮ್ ಇರೋದೆಲ್ಲ ಕಟ್ಟಿಂಗ್ ಮಾಡಿಬಿಟ್ಟು ನಾನು ರಿಪಾಟ್ ಮಾಡಿದೆ. ಕಟ್ಟಿಂಗ್ ಮಾಡಿರೋದು ಕಾಣಿಸ್ತಾ ಇದೆಯಲ್ಲ, ಎರಡು ಕಡೆ ವೈಟ್ ಕಾಣಿಸ್ತಾ ಇದೆಯಲ್ಲ, ಕಟ್ ಮಾಡಿದ್ಮೇಲೆ ನಾನು ಅದಕ್ಕೆ ಫೆವಿಕಾಲಿಂದ ಕವರ್ ಮಾಡಿದ್ದೀನಿ. ನರ್ಸರಿಗಳಲ್ಲಿ ಅಡೆನಿಯಮ್ ಪ್ಲಾಂಟ್ಸ್ನ ಗ್ರಾಫ್ಟಿಂಗ್ ಮಾಡಿ ಬಯಸಿರ್ತಾರೆ. ನಾವು ಕಟ್ಟಿಂಗ್ ತೊಗೋಬೇಕಾದ್ರೆ ಗ್ರಾಫ್ಟಿಂಗ್ ಮಾಡಿರ್ತಾರಲ್ಲ, ಅದರಿಂದ ಮೇಲ್ಗಡೆ ಪಾರ್ಟ್ನ ತೊಗೋಬೇಕು. ಕಟ್ ಮಾಡಿರೋ ಎರಡೂ ಕಟ್ಟಿಂಗ್ಗಳನ್ನ ಒಂದು ಚಿಕ್ಕ ಬಾಟಲ್ ಹಾಕಿದ್ದೆ. ಕಟ್ಟಿಂಗ್ಗಳು ಸಕ್ಸಸ್ ಆಗಲ್ಲ ಅಂತ ಹೇಳ್ತಾರೆ, ಆದರೆ ನಾನು ಹಾಕಿದ ಗಿಡಗಳು ಸ್ವಲ್ಪ ಚಿಗುರು ಬಂದಿದೆ, ಮುಂದೆ ಏನಾಗುತ್ತೆ ಅಂತ ನೋಡಬೇಕು. ಈ ಅಡೆನಿಯಮ್ಸ್ನ ರಿಪಾಟ್ ಮಾಡೋದನ್ನು ತೋರಿಸ್ತೀನಿ ಇವಾಗ. ರಿಪಾಟ್ ಮಾಡೋಕ್ಕೆ ಮುಂಚೆ ಒಂದು ಬಕೆಟಲ್ಲಿ ನೀರು ಹಾಕ್ಕೊಂಡು ಫಂಗಿಸೈಡ್ ಪೌಡರ್ನ ಹಾಕಿಬಿಟ್ಟು ಅದರೊಳಗೆ ಈ ಗಿಡಗಳನ್ನ ನೆನೆಸಿಟ್ಕೋಬೇಕು. ಈ ಕೋಡೆಕ್ಸ್ ಇರುತ್ತಲ್ಲ, ಇದರೊಳಗೆ ನೀರಿನಂಶ ತುಂಬ ಜಾಸ್ತಿ ಇರುತ್ತೆ. ನಾವು ರಿಪಾಟ್ ಮಾಡಿದ್ಮೇಲೆ ಅದರೊಳಗೆ ಇರೋ ಮಾಯ್ಶ್ಚರಿಂದಾಗಿ ಗಿಡ ಸಾಯೋ ಚಾನ್ಸಸ್ ಜಾಸ್ತಿ. ಅದಕ್ಕೆ ನಾವು ಫಂಗಿಸೈಡ್ನ ಹಾಕಿಬಿಟ್ಟು ಅದರೊಳಗೆ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಆಮೇಲೆ ನಾವು ರಿಪಾಟ್ ಮಾಡಬೇಕು. ಗಿಡದ ಬೇರಲ್ಲಿರೋ ಮಣ್ಣನ್ನೆಲ್ಲ ಚೆನ್ನಾಗಿ ಕೊಡುವಿಟ್ಟು ಬಿಡಿಸಿಟ್ಕೊಂಡಿರಬೇಕು. ಆಮೇಲೆ ಈ ಫಂಗಿಸೈಡ್ ಇರೋ ನೀರಲ್ಲಿ 15 ನಿಮಿಷ ನೆನೆಯೋಗ್ಬಿಡಬೇಕು. ಈ ನೀರಿಂದ ತೆಗೆದ್ಮೇಲೆ ಆ ಗಿಡನ ಹೊರಗಡೆ ಹಾಗೆ ನೆಲದ ಮೇಲೆ ಇಟ್ಬಿಟ್ಟು ಒಂದು 1/2 ಗಂಟೆ ಡ್ರೈ ಆಗೋಕ್ಕೆ ಬಿಡಬೇಕು. ಅಷ್ಟರೊಳಗೆ ನಾನು ಪಾಟ್ ಮಿಕ್ಸಿಂಗ್ನ ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ ಪಾಟಲ್ಲಿ ನೀರು ಜಾಸ್ತಿ ಹೊತ್ತು ನಿಲ್ಲಬಾರ್ದು. ನೀರು ಹಾಕಿ 5 ನಿಮಿಷಕ್ಕೆ ಪಾಟಿಂದ ನೀರು ಹೊರಗಡೆ ಹೋಗೋಂಗಿರಬೇಕು. ಆ ರೀತಿ ಪಾಟ್ ಮಿಕ್ಸಿಂಗ್ ತೊಗೋಬೇಕು. ನಾನು ಮಣ್ಣಿನ ಜೊತೆಗೆ ಎರೆಹುಳು ಗೊಬ್ಬರ, ಪರ್ಲೈಟ್ ಮತ್ತು ಮರಳು ತೊಗೊಂಡಿದ್ದೀನಿ. ಪರ್ಲೈಟ್ ಯಾಕೆ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ, ನೀರು ಈಸಿಯಾಗಿ ಡ್ರೈನೇಜ್ ಹೋಲ್ ಮೂಲಕ ಹೊರಗಡೆ ಹೋಗಲಿ ಅಂತ. ಅದ್ರ ಜೊತೆಗೆ ಮರಳು ಕೂಡ ಹಾಕೊಳ್ತಾ ಇದ್ದೀನಿ. ನಿಮಗೆ ಪರ್ಲೈಟ್ ಸಿಗಲಿಲ್ಲ ಅಂತಂದರೆ ಮರಳಿನ ಕ್ವಾಂಟಿಟಿ ಜಾಸ್ತಿ ಹಾಕೋಬೋದು. ನಾವು ಮಣ್ಣು ಎಷ್ಟು ತೊಗೊಳ್ತೀವಿ ಅದ್ರ ಡಬಲ್ ಕ್ವಾಂಟಿಟಿ ಮರಳು ಹಾಕೋಬೋದು. ಈ ನಾಲ್ಕೂ ಚೆನ್ನಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು. ಇವಾಗ ಪಾಟಿಗೆ ಸಾಯಿಲ್ ಮಿಕ್ಸಿಂಗ್ ಹಾಕ್ಕೊಳ್ತೀನಿ. ಈ ಡ್ರೈನೇಜ್ ಹೋಲ್ಗೆ ಕವರ್ ಮಾಡೋಕ್ಕೆ ಒಬ್ಬರೊಬ್ಬರು ಒಂದೊಂದು ರೀತಿ ಯೂಸ್ ಮಾಡ್ತಾರೆ, ಯಾವ ರೀತಿ ಬೇಕಾದರೂ ಹಾಕೋಬೋದು. ಪಾಟ್ ಸೆಲೆಕ್ಷನ್ ಮಾತ್ರ, ಈ ಅಡೆನಿಯಮ್ಗೆ ಬೋನ್ಸಾಯ್ ಪಾಟ್ ಇರುತ್ತಲ್ಲ, 4-5 ಇಂಚ್ ಮಾತ್ರ ಡೆಪ್ತ್ ಇರಬೇಕು, ಅಂಥ ಪಾಟ್ನೇ ತೊಗೋಬೇಕು. ಈ ಅಡೆನಿಯಮ್ಸಲ್ಲಿ ಮೇಲ್ಗಡೆ ಪಾರ್ಟ್ ಮಾತ್ರ ಬೆಳಿಬೇಕಾಗಿರೋದು, ಮಣ್ಣಿಂದ ಕೆಳಗಡೆ ಬೇರ್ಗಳು ಜಾಸ್ತಿ ಉದ್ದ ಹೋಗಲ್ಲ, ಅದಕ್ಕೆ ನಾವು ಶಾರ್ಟ್ ಇರೋ ಪಾಟ್ಗಳನ್ನೇ ತಗೋಬೇಕು.
ಈ ಪಾಟ್ ಮಿಕ್ಸಿಂಗಿಗೆ ನಾನು ಕೋಕೋ ಪೀಟ್ ಹಾಕ್ಕೊಂಡಿಲ್ಲ. ಕೋಕೋ ಪೀಟ್ ತುಂಬ ಹೊತ್ತು ಮಾಯ್ಚರ್ನ ಹಿಡಿದಿಟ್ಕೊಳ್ಳುತ್ತೆ. ಈ ಅಡೇನಿಯಮ್ಸ್ಗೆ ಅಷ್ಟೊಂದು ಮಾಯ್ಚರ್ ಬೇಕಾಗಲ್ಲ. ತುಂಬ ಮಾಯ್ಚರ್ ಇದ್ದರೆ ಏನಾಗುತ್ತೆ, ಕೋಡೆಕ್ಸ್ ಕೆಳಗಡೆಯಿಂದ ಕುಳಿತಾ ಬರುತ್ತೆ. ಈ ಗಿಡಕ್ಕೆ ನೀರು ತುಂಬ ಕಡಿಮೆ ಹಾಕಬೇಕು. 4-5 ದಿನಕ್ಕೆ ಒಂದ್ಸಲ ನೀರು ಕೊಟ್ಟರೆ ಸಾಕು. ಡೈಲಿ ನೀರು ಹಾಕಿದರೆ ಈ ಗಿಡ ಬದುಕೋದೇ ಇಲ್ಲ, ಕೋಡೆಕ್ಸ್ ಕುಳಿತಾ ಬರುತ್ತೆ, ಹಾಗೆ ಗಿಡ ಸತ್ತೋಗುತ್ತೆ. ಚಳಿಗಾಲ ಸ್ಟಾರ್ಟ್ ಆದಾಗ ನವೆಂಬರಲ್ಲಿ ನಮಗೆ ಇಲ್ಲಿ ತುಂಬ ಚಳಿ ಇರೋದ್ರಿಂದ ಎಲೆಗಳೆಲ್ಲ ಉದುರು ಹೋಗಿತ್ತು, ಆದರೆ ಗಿಡಕ್ಕೇನು ಪ್ರಾಬ್ಲಮ್ ಆಗಲಿಲ್ಲ. ನಾನು 15 ದಿನಕ್ಕೆ ಒಂದ್ಸಲ ಎಪ್ಸಮ್ ಸಾಲ್ಟ್ನ ಸ್ಪ್ರೇ ಮಾಡ್ತಾ ಇದ್ದೆ. ಈ ಗಿಡದಲ್ಲಿ ಎಲೆಗಳೆಲ್ಲ ಹಣ್ಣಾಗಿದೆ, ಆ ಎಲೆಗಳು ಕೂಡ ಆಮೇಲೆ ಉದುರೋಯ್ತು. ಕಲರ್ ಚೇಂಜ್ ಆಗಿರೋದು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಅದ್ರ ಪಕ್ಕದಲ್ಲಿ 2 ಕಟ್ಟಿಂಗ್ ಮಾಡಿದ್ನಲ್ಲ, ಅದರಲ್ಲಿ ಇವಾಗ ಹೊಸ ಶೂಟ್ಸ್ ಬರ್ತಾ ಇದೆ. ವಿಂಟರ್ ಸೀಸನ್ ಮುಗಿದ್ಮೇಲೆ ಫೆಬ್ರವರಿ ಆದಮೇಲೆ ಮತ್ತೆ ಇದರಲ್ಲಿ ಎಲೆಗಳು ಬೆಳೆಯೋಕ್ಕೆ ಶುರುವಾಗುತ್ತೆ. ನಾನು ಮೊದಲೇ ಹೇಳ್ದಂಗೆ ಹೀಟ್ ಎಲ್ಲಿ ತುಂಬ ಜಾಸ್ತಿ ಇರುತ್ತೆ ಅಂಥ ಪ್ಲೇಸಲ್ಲಿ ಇದು ತುಂಬ ಚೆನ್ನಾಗಿ ಬರುತ್ತೆ. ಹಗಲೆಲ್ಲ ತುಂಬ ಬಿಸಿಲಿರಬೇಕು, ರಾತ್ರಿ ಹೊತ್ತು ತಣ್ಣಗೆ ಗಾಳಿ ಬೀಸುತ್ತಲ್ಲ ಅಂಥ ಕಡೆ ಇದು ತುಂಬ ಚೆನ್ನಾಗಿ ಬರುತ್ತೆ. ರಾಜಸ್ಥಾನ್ ಬಾಂಬೆಯಲ್ಲೆಲ್ಲ ಜಾಸ್ತಿ ಬೆಳೀತಾರೆ. ಇದು ಡಿಸೆಂಬರ್ ತಿಂಗಳಲ್ಲಿ ನಾನು ಕಟ್ಟಿಂಗ್ ಮಾಡಿದ್ನಲ್ಲ, ಅದರಲ್ಲಿ ಎರಡೂ ಕಡೆ ಹೊಸ ಶೂಟ್ಸ್ ಬಂದಿರೋದು ನಿಮಗೆ ಕಾಣಿಸ್ತಾ ಇದೆ ಅಲ್ಲ, ಅದು ಸ್ವಲ್ಪ ಉದ್ದ ಕೂಡ ಬೆಳೀತಾ ಇದೆ ಇವಾಗ. ಇನ್ನೊಂದು ಕಟ್ಟಿಂಗಲ್ಲಿ ಕೂಡ 2 ಶೂಟ್ಸ್ ಬಂದಿದೆ, ಅದರಲ್ಲಿ ಮೊಗ್ಗು ಕೂಡ ಬಿಟ್ಟಿದೆ. ನಾನು ನರ್ಸರಿಯಿಂದ ತಂದಮೇಲೆ 2ನೇ ಸಲ ಹೂ ಬಿಡ್ತಾ ಇರೋದು. ಒಂದ್ಸಲ ಮೇನಲ್ಲಿ ಬಿಟ್ಟಿತ್ತು, ಇನ್ನೊಂದ್ಸಲ ಇವಾಗ ಡಿಸೆಂಬರ್ನಲ್ಲಿ ಬಿಟ್ಟಿದೆ. ಮಣ್ಣು ಕೂಡ ತುಂಬ ಡ್ರೈ ಆಗೇ ಇದೆ, ನೀರು ತುಂಬ ಕಡಿಮೆ ಹಾಕ್ತಾ ಇದ್ದೀನಿ. ನಾನು 4-5 ದಿನಕ್ಕೆ ಒಂದ್ಸಲ ಮಾತ್ರ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ಕಾಂಪೋಸ್ಟ್ ನಾನೇನು ಕೊಟ್ಟಿದ್ದೆ ಅಂದರೆ ಹಸುವಿನ ಗೊಬ್ಬರನ ಲಿಕ್ವಿಡ್ ಮಾಡಿಬಿಟ್ಟು 20 ದಿನಕ್ಕೆ ಒಂದ್ಸಲ ಕೊಡ್ತಾ ಇದ್ದೆ. ಮೊಗ್ಗು ಬಿಡೋಕ್ಕೆ ಶುರುವಾದ ಮೇಲೆ ಬೋನ್ ಮೀಲ್ನ 2 ಸಲ ಕೊಟ್ಟಿದ್ದೀನಿ. ಈ ಅಡೆನಿಮ್ಸ್ 2ನೇ ಸಲ ಹೂ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಮೊಗ್ಗಾದಾಗಿಂದ ಎಲ್ಲ ಸ್ಟೇಜಸ್ದು ವೀಡಿಯೋ ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬರೀ ಮೊಗ್ಗು ಮಾತ್ರ ಕಾಣಿಸ್ತಾ ಇದೆ, ಎಲೆಗಳೇ ಇಲ್ಲ. ವಿಂಟರ್ ಸೀಸನ್ ಆಗಿರೋದ್ರಿಂದ ಎಲ್ಲ ಎಲೆಗಳು ಉದುರೋಗಿತ್ತು. ಈ ಗಿಡ ಹಾಕಿದ್ದೀನಲ್ಲ, ಈ ಗಿಡದ ಸೈಜ್ಗೆ ಈ ಪಾಟ್ ಕರೆಕ್ಟಾಗಿದೆ. ನೆಕ್ಸ್ಟ್ ಇಯರ್ಗೆ ಈ ಕೋಡೆಕ್ಸು ದಪ್ಪ ಆಗ್ತಾ ಹೋಗುತ್ತೆ, ಆವಾಗ ದೊಡ್ಡ ಸೈಜ್ ಪಾಟ್ ಬೇಕಾಗುತ್ತೆ. ನೆಕ್ಸ್ಟ್ ಇಯರ್ ನಾನು ರೀಪಾಟ್ ಮಾಡಬೇಕಾದ್ರೆ ದೊಡ್ಡ ಸೈಜಿಂದು ಬೋನ್ಸಾಯ್ ಪಾಟ್ ಸಿಗುತ್ತಲ್ಲ, ಅದಕ್ಕೆ ಹಾಕ್ಬಿಟ್ಟು ರೀಪಾಟ್ ಮಾಡ್ತೀನಿ. 2 ಕಟ್ಟಿಂಗ್ಗಳನ್ನ ಹಾಕಿದ್ನಲ್ಲ, ಅದು ಕೂಡ ಇವಾಗ ಚೆನ್ನಾಗಿ ಚಿಗುರು ಬಂದು ಚೆನ್ನಾಗಿ ಬರ್ತಾ ಇದೆ ಗಿಡ. ಡಿಸೆಂಬರ್ ಎಂಡಲ್ಲಿ ತೆಗೆದಿರೋ ಅಂಥ ವಿಡಿಯೋ ಇದು. ಈ ಅಡೇನಿಯಮ್ಸಲ್ಲಿ ಡಬಲ್ ಪೆಟಲ್ಸು ಟ್ರಿಪಲ್ ಪೆಟಲ್ಸ್ ಕೂಡ ಬರುತ್ತೆ. ಗಿಡದ ಏಜ್ ಜಾಸ್ತಿ ಆಗ್ತಾ ಆಗ್ತಾ ಹೂವಿನ ಸೈಜ್ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಈ ಅಡೇನಿಯಮ್ಸ್ನ ಹೊಸದಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡೋರು, ಸೀಡ್ಸಿಂದ ಬೆಳೆಯೋರು ಅಥವಾ ರೀಪಾಟ್ ಮಾಡೋರು, ಬಿಸಿಲು ತುಂಬ ಜಾಸ್ತಿ ಇದ್ದಾಗಲೇ ಮಾಡಬೇಕು. ಸೀಡ್ಸಿಂದ ಈ ಅಡೇನಿಯಮ್ ಬೆಳೆಯೋರು, ಸಮ್ಮರ್ ಸೀಸನಲ್ಲಿ ನೀವು ಸೀಡ್ಸ್ನ ಹಾಕಿದರೆ ಬೇಗ ಜರ್ಮಿನೇಟ್ ಆಗುತ್ತೆ. ಈ ಅಡೇನಿಯಮ್ಸಲ್ಲಿ ಹೂ ತುಂಬ ಬಿಟ್ಟಾಗ ಈ ರೀತಿ ಕಾಣಿಸುತ್ತೆ, ಆದರೆ ನಮ್ಮ ವೆದರಲ್ಲಿ ಇಷ್ಟೊಂದು ಹೂ ಬರಲ್ಲ. ಹಾಟ್ ಕ್ಲೈಮೇಟ್ ಇರುತ್ತಲ್ಲ ಅಂಥ ಕಡೆ ಈ ರೀತಿ ಗಿಡ ತುಂಬ ಹೂ ಬಿಡುತ್ತೆ. ಈ ಅಡೇನಿಯಮ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.